ಅಕ್ಟೋಬರ್ 3 ಅನುದಿನದ ಪರಲೋಕ ಮನ್ನಾ. ಈ ದಿನದ ದೇವರ ವಾಕ್ಯ: ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ, ಅಂಥವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ಕೀರ್ತನೆ 119:165. ನಮ್ಮ ಬೇಡಿಕೆ ಹೆಚ್ಚೆಚ್ಚಾಗಿ ಕೃಪೆ, ಜ್ಞಾನ ಮತ್ತು ಪವಿತ್ರಾತ್ಮನ ಫಲಗಳಿಗೂ ಅಲ್ಲದೆ ಕರ್ತನ ಮತ್ತು ಸಹೋದರರ ಸೇವೆ ಮಾಡಲು ಅವಕಾಶಗಳಿಗಾಗಿಯೂ ಮತ್ತು ಹೆಚ್ಚೆಚ್ಚಾಗಿ ದೇವರ ಮಗನ ಸ್ವಾರೂಪ್ಯ ಹೊಂದಲು ಬೆಳೆಯುವಂತೆ ನಮ್ಮ ಬೇಡಿಕೆಯಾಗಿರಬೇಕು. ಈ ಸ್ಥಿತಿಯಲ್ಲಿ ನಾವಿರುವಾಗ ದೇವರ ವಾಗ್ದಾನ ಮಾಡಿರುವಂತೆ ನಮ್ಮ ತಿಳುವಳಿಕೆಗೆ ಮೀರಿ ದೇವರು ಅನುಗ್ರಹಿಸುವ ಶಾಂತಿ ನಮ್ಮನ್ನು, ನಮ್ಮ ಹೃದಯವನ್ನು ಮತ್ತು ನಮ್ಮ ಯೋಚನೆಗಳನ್ನು ಕಾಯುತ್ತದೆ. ಇದನ್ನು ಯಾರು ತಾನೇ ಅನುಮಾನ ಪಡಲು ಸಾಧ್ಯ? ಅನೇಕರ ಹೃದಯವನ್ನು ಹಾನಿ ಮಾಡುವ ಮಹಾಖೇಡುಗಳನ್ನು ದೇವರು ಅನುಗ್ರಹಿಸುವ ಶಾಂತಿ ಹೊಡೆದೋಡಿಸುತ್ತದೆ. ಅಂತಹವರ ತುಂಬು ಹೃದಯದಲ್ಲಿ ಸ್ವಾರ್ಥತೆ ಮತ್ತು ಆಶೆಗಳಿಗೆ ಸ್ಥಳವಿರುವುದಿಲ್ಲ. ನಮ್ಮ ಹೃದಯದಲ್ಲಿ ದೈವ ಶಾಂತಿ ವಾಸವಾಗಿದ್ದು ನಮ್ಮನ್ನು ಆಳ್ವಿಕೆ ಮಾಡುವಾಗ ಲೋಕದಲ್ಲಿ ನಮಗೆ ಸಂಭವಿಸುವ ಕಷ್ಟ ಮತ್ತು ಚಿಂತೆಗಳನ್ನು ದೂರವಾಗಿಸುತ್ತದೆ. ಜೊತೆಗೆ ಎಲ್ಲಾ ರೀತಿಯ ಅನಾನುಕೂಲ ಪರಿಸ್ಥಿತಿ ನಮ್ಮನ್ನು ಆವರಿಸಿಕೊಂಡಿದ್ದರೂ ಮತ್ತು ನಮ್ಮ ಆಪಾದಕ ದೂತನು ತನ್ನ ವಂಚಿಸುವ ಪ್ರತಿನಿಧಿಗಳಿಂದ ಹತ್ತಿಕೊಳ್ಳುವ ಪಾಪವನ್ನು ತಂದೊಡ್ಡಿದರೂ ನಾವು ನೆಮ್ಮದಿ ಕೆಡಿಸಿಕೊಳ್ಳದೆ ದೇವರ ವಿಶ್ರಾಂತಿಯಲ್ಲಿ ತಲ್ಲೀನರಾಗಿರುವೆವು.